ಅಧ್ಯಕ್ಷರೇ, ಇವತ್ತು ನಾವು ನಮ್ಮ ಮಾಧ್ಯಮದ ಹಲವಾರು ಟಿವಿಗಳಲ್ಲಿ ರಾತ್ರಿ 9:30 ಅದೆಂಥದ್ದು ಕ್ರೈಮ್ ಚಾನಲ್ ಅಂತ ಬರ್ತದೆ, ಕ್ರೈಮ್ ಚಾನಲ್ ಅಂತ ತೋರಿಸ್ತಾರೆ. ಯಾವುದೋ ಕೊಲೆಗಳಾಗಿದ್ದು ಕೆಲವೆಲ್ಲ ಒಂದು ಕಾನೂನು ಬಾರಿರುವಂತ ಘಟನೆಗಳ ಬಗ್ಗೆ ಕ್ರೈಮ್ ನ್ಯೂಸ್. ಈ ಅಧ್ಯಕ್ಷರು 9:00 ಬರೋದಲ್ಲ, 9:30. ಈಗ ಬೆಳಗ್ಗೆ ಟಿವಿ ಹಾಕಿದ್ರು ಕ್ರೈಮ್ ನ್ಯೂಸ್ ಬರ್ತಾಯಿರ್ತದೆ. ನಾನು ನಿನ್ನೆ ಮನೆಯಲ್ಲಿ ಆರೋಗ್ಯ ಸಮಸ್ಯೆಯಿಂದ ಸದನದಲ್ಲಿ ಏನ್ ನಡೀತಿದೆ ಅಂತೇಳಿ ಮನೆಯಲ್ಲ ಮಲಕೊಂಡು ಟಿವಿ ನೋಡ್ತಿದ್ದಾಗ ಮಧ್ಯಾಹ್ನ 1 ಗಂಟೆನಲ್ಲಿ ಒಂದು ಚಾನೆಲ್ನಲ್ಲಿ 4 ಸುದ್ದಿ ಬರ್ತವೆ ಅಧ್ಯಕ್ಷರು. 4 ಸುದ್ದಿಗಳು ಯಾವ್ದು ಅವರವರ ಹಲವಾರು ರೀತಿಯ ಕಾನೂನು ಬಾಹಿರುವಂತಹ ಸಮಸ್ಯೆಗಳಿಂದ ಕೊಲೆ ಆದಂತಹ ಘಟನೆಗಳೇ ತೋರಿಸ್ತಾರೆ ಮಧ್ಯಾಹ್ನ 1 ಗಂಟೆನಲ್ಲಿ ಟಿವಿ ಆನ್ ಮಾಡಿದೆ ಕ್ರೈಮ್ ನ್ಯೂಸ್ ಅಲ್ಲಿ. ಈ ಕ್ರೈಮ್ ನ್ಯೂಸ್ ಆಗಿ ಕ್ರೈಮ್ ನ್ಯೂಸ್ಗಳು ಕ್ರೈಮ್ ನ್ಯೂಸ್ ಆಗೋದೇವ. ಈಗ ಆ ಪರಿಸ್ಥಿತಿ ಇವತ್ತು ಕಾಣ್ತಾ ಇದ್ದೇವೆ. ಅದಕ್ಕೆ ನೀವು ಕಾರಣ ಅಂತ ಹೇಳಲ್ಲ, ವ್ಯವಸ್ಥೆಗಳು ಯಾವ ರೀತಿ ಹೋಗ್ತಾ ಇದೆ, ನಮ್ಮ ಜವಾಬ್ದಾರಿ ಏನು? ನಿಮ್ಮ ಕಾಲದಲ್ಲಿ ಇರಲಿಲ್ವ ಅಂತ ಹೇಳ್ಬಹುದು. ಆಯ್ತಪ್ಪ, ನಮ್ಮ ಕಾಲದಲ್ಲಿ ಇದ್ದಿದ್ದಕ್ಕೆ ಅವತ್ತು ಇವ್ರನ್ನೆಲ್ಲ ಇಲ್ಲಿ ಕೂರ್ಸವ್ರೆ, ನಮ್ಮನ್ನು ಇಲ್ಲಿ ಕೂರ್ಸವ್ರೆ. ನೀವು ಸರಿಪಡಿಸೋದಕ್ಕೆ ನಿಮಗೆ ಕೊಟ್ಟವ್ರೆ, ನೀವು ಹೇಳಿದಿರಿ ಹಲವಾರು ಜನರ ಕನಸನ್ನು ಕಟ್ಟಲಿಕ್ಕೆ ಕನಸು ಹೊತ್ಕೊಂಡು ಬಂದಿದ್ದೀವಿ ಅಂತ ಹೇಳಿ ಆ ಕನಸು ಜನಗಳ ಕನಸು ನನಸು ಮಾಡಿ ಅಂತಕ್ಕಂಥದ್ದು ನನ್ನ ಮನವಿ ನಿಮಗೆ ಅಧ್ಯಕ್ಷರು. ಅಧ್ಯಕ್ಷರೇ,